ಫಸ್ಟ್ ವರ್ಷ ಫಸ್ಟ್ ಇಯರ್ ಬರ್ತ್ಡೇ ಯೂಶ್ವಲಿ ಮಕ್ಕಳಿಗೆ ನೆನಪಿರಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಆಫ್ಕೋರ್ಸ್ ನೆನಪಿರಲ್ಲ ಬಟ್ ತಾಯಿಯಾಗಿರೋ ನನಗೆ ಅದನ್ನು ಲೈಕ್ ಇಟ್ ಒನ್ ಮೈಲ್ ಸ್ಟೋನ್ ಅದು ಸೊ ಅದನ್ನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು ಯಾವತ್ತಿದ್ರು ಅವ್ನು ಹಿಂತಿರುಗಿ ನೋಡಿದಾಗ ಅವನಿಗೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು ಅವನಿಗೆ ಅನ್ನಿಸ್ಬೇಕು ಸೊ ಇಟ್ಸ್ ಅನ್ ಇಂಟಿಮೇಟ್ ಗ್ಯಾದರಿಂಗ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಒಳಗಡೆ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಇಟ್ಸ್ ಅ ಸ್ಪೆಷಲ್ ಸೆಲೆಬ್ರೇಷನ್ ನೀವು ನೋಡ್ತೀರಾ ಹೇಗೆಲ್ಲ ಪ್ಲಾನ್ ಆಗಿದೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ ಇನ್ನು ಪ್ಲಾನ್ ಮಾಡಿಲ್ಲ ಅಂತ ಇವತ್ತು ಎಷ್ಟು ಸ್ಪೆಷಲ್ ಮೊನ್ನೆ ಹೇಳುವಾಗ ನಿಜವಾಗ್ಲೂ ನಾನು ಪ್ಲಾನ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಒಂದು ಬರ್ತ್ಡೇ 3 ದಿನದ ಹಿಂದೆನೇ ಐ ವಾಸ್ ಲೈಕ್ ರನ್ನಿಂಗ್ ಅರೌಂಡ್ ಎಲ್ಲ ಕಡೆ ಓಕೆ ವಾಟ್ ಟು ಡು ವಾಟ್ ಟು ಡು ಅಂತ ಸಮ್ ಹೌ ನಾವು ಏನು ಕಾನ್ಸೆಪ್ಟ್ ಅಂದ್ಕೊಂಡಿದ್ವಿ ಅದು ನಮಗೆ ಸರಿಯಾಗಿ ಬಂತು ಆ್ಯಂಡ್ ಎಲ್ಲ ಕರೆಕ್ಟಾಗಿ ಕೈ ಜೋಡಿಸ್ತು ಸೊ ಐ ಥಿಂಕ್ ನಾವು ಅಂದ್ಕೊಂಡಿರೋ ಹಾಗೆಯೇ ಇಟ್ಸ್ ಕಮ್ ಔಟ್ ಅನ್ಸುತ್ತೆ ಯಾವ ಥರದ ಒಂದಿಷ್ಟು ಕಲ್ಪನೆ ಇತ್ತು ಮೇಡಮ್ ನಿಮಗೆ ಅಂತ ನನಗೆ ಕಲ್ಪನೆ ಅಂದರೆ ಸಿ ನನ್ನ ಮೈಂಡಲ್ಲಿ ಏನಿತ್ತು ಎಲ್ಲರೂ ಅವನ್ನ ಸಿಂಬಾ ಸಿಂಬಾ ಅಂತ ಕರೀತಾರೆ ಸೊ ಒಂದು ಲೈಫ್ ಬಂದು ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಆಬ್ವಿಯಸ್ ಬಟ್ ದಿಸ್ ಈಸ್ ಮಚ್ ಬಿಗ್ಗರ್ ಸೊ ನೀವೇ ನೋಡ್ತಿದ್ದೀರಾ ಇದು ರಾಯನ್ಸ್ ಕಿಂಗ್ಡಮ್ ಸೊ ಅವನ ಒಂದು ರಾಜ್ಯಕ್ಕೆ ಇದು ಎಂಟರ್ ಆಗ್ತಿರೋದು ಸೊ ಅವನ ರಾಜ್ಯದಲ್ಲಿ ಏನೇನಿದೆ ಅನ್ನೋದು ಆ್ಯಂಡ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ನೋದು ಒಂದು ಕಾನ್ಸೆಪ್ಟ್ ಗಿಫ್ಟ್ ಏನು ಕೊಟ್ರಿ ಮಗನಿಗೆ ನಾನು ಕೊಟ್ಟಿಲ್ಲ ಅವ್ರ ಅಜ್ಜಿ ತಾತ ಕೊಟ್ಟಿದ್ದಾರೆ ಸೊ ಅವ್ರನ್ನೇ ಕೇಳಬೇಕು ಧ್ರುವ ಅವರು ಒಂದು ಚೈನ್ ಆಂಜನೇಯ ಡಾಲರ್ ಇರೋದು ಆ ಥರ ಏನಾದರೂ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಧ್ರುವ ಇವಾಗ ವೈಸಾಕ್ ಅಲ್ಲಿ ಇದ್ದಾನೆ ಸೊ ಐ ಡೋಂಟ್ ಥಿಂಕ್ ವಿಲ್ ಬಿ ಏಬಲ್ ಟು ಕಮ್ ದಿಸ್ ಸತಿ ಮೊದಲನೇ ವರ್ಷ ಅನ್ನೋದಾದ್ರೆ ನಿಮಗೂ ಮೊದಲನೇ ವರ್ಷ ಅಂದ್ರೆ ನಾನು ಫಸ್ಟ್ ಹೇಳಿದ್ದು ಹ್ಯಾಪಿ ಬರ್ತ್ಡೇ ಟು ಮೀ ಆಸ್ ಅ ಮದರ್ ಅಂತ ನಾನು ಫಸ್ಟ್ ನನಗೆ ವಿಶ್ ಮಾಡ್ಕೊಂಡಿದ್ದೆ ಹೇಗಿದೆ ಮೇಡಮ್ ಈ ಒಂದು ವರ್ಷ ತಾಯಿಯಾಗಿಯೇ ತಾಯಿ ಜರ್ನಿ ತುಂಬ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಸಮಥಿಂಗ್ ಅಫ್ಕೋರ್ಸ್ ಇಟ್ಸ್ ಫಸ್ಟ್ ಟೈಮ್ ಮದರ್ ಅಲ್ವಾ ಸೊ ಎಲ್ಲನೂ ಡೇ ಬೈ ಡೇ ಅರ್ಥ ಮಾಡ್ಕೊಂಡು ಹೋದೆ ಹೌದು ನನಗೆ ಯಾಕಂದ್ರೆ ಇನಿಷಿಯಲಿ ಬ್ಲ್ಯಾಂಕ್ ಆಗಿದೆ ಸೊ ಪ್ರತಿ ದಿನಾನು ನನಗೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ ಒಂದು ವರ್ಷ ಇಟ್ಸ್ ಬಿನ್ ಬ್ಯೂಟಿಫುಲ್ ಟ್ರೈ ರಾಯನ್ ಬಂದ ಮೇಲೆ ಎಷ್ಟು ಚೇಂಜ್ ಆಗಿದೆ ಮೇಡಮ್ ಲೈಫ್ ಲೈಫ್ ಸ್ಟೈಲು ಎಲ್ಲ ಎಷ್ಟು ಚೇಂಜ್ ಆಗಿದೆ ಓಹ್ ತುಂಬ ಬದಲಾಗಿದೆ ಸೊ ಮುಂಚೆ ನನಗೆ ನಾನು ಪ್ರಯಾರಿಟಿ ಆಗಿರ್ತಾ ಇದ್ದೆ ನನಗೆ ಶಿರು ಪ್ರಯಾರಿಟಿ ಇವಾಗ ನಮ್ಮ ಎಲ್ರಿಗೂ ರಾಯನ್ ಒಬ್ಬನೇ ಪ್ರಯಾರಿಟಿ ಸೊ ನಾವು ಊಟ ಮಾಡಬೇಕು ಅಂದ್ರೂ ರಾಯನ್ನ ಸ್ಕೆಡ್ಯೂಲ್ನ ನೋಡ್ಕೊಂಡು ನಮ್ಮ ಊಟ ಪ್ಲ್ಯಾನ್ ಮಾಡೋದು ಆ್ಯಂಡ್ ಹೇಳ್ತಾರಲ್ಲ ನಮಗೆ ಊಟ ಮಾಡಬೇಕಾದ್ರೇ ಮಕ್ಕಳಿಗೆ ದೇ ನೀಡ್ ಅವರ್ ಅಟೆನ್ಷನ್ ಅಥವಾ ನಮ್ಗೆ ಇರೋ ಒಂದು ಕೆಲಸ ಇರಬೇಕಾದ್ರೇ ದೇ ನೀಡ್ ಅವರ್ ಅಟೆನ್ಷನ್ ಸೊ ಐ ಥಿಂಕ್ ಇನ್ ದಟ್ ಸೆನ್ಸ್ ಲೈಫ್ ಪೂರ್ತಿ ಚೇಂಜ್ ಆಗಿದೆ ಬಟ್ ಇನ್ ಅ ಗುಡ್ ವೇ ಮಗನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿದ್ರೆ ಈ ಒನ್ ಇಯರ್ ಅಲ್ಲಿ ಈಚೆಗಡೆ ಎಲ್ಲಾದರೂ ಈಚೆ ಎಲ್ಲಾದ್ರೂ ಅಂದ್ರೆ ಮನೆ ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಮನೆ ಬಿಟ್ಟು ಅಲ್ಲಿ ಅವ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಎಲ್ಲ ಕಡೆ ಹೋಗ್ತಿರ್ತಾನೆ ಬಟ್ ಇನ್ನೂ ಯಾವ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅವನ್ನ ಬಿಕಾಸ್ ಪ್ಯಾಂಡಮಿಕ್ ಇತ್ತು ಕರ್ಕೊಂಡು ಹೋಗೋಕ್ಕೂ ಭಯ ಇತ್ತು ಆ್ಯಂಡ್ ತುಂಬ ಚಿಕ್ಕವನಾಗಿದ್ದ ಸೊ ಇದಾದ್ಮೇಲೆ ಐ ವುಡ್ ಲವ್ ಟು ಟೇಕ್ ಇಮ್ ಆನ್ ಅ ಟ್ರಿಪ್ ಒಂದು ಮದರ್ಸ್ ಸನ್ ಟ್ರಿಪ್ ಹೋಗ್ಬೇಕು ಅಂತ ಸಹಜವಾಗಿ ಖುಷಿಗಳಿಗೆ ಬಟ್ ಚಿರುಗಿದ್ದ ಕನಸುಗಳು ಇವತ್ತು ಹೇಗೆ ನೆನಪಾಗುತ್ತೆ ನನಗೆ ಯಾವತ್ತಿದ್ರು ಚಿರು ನೆನೆಸ್ಕೊಂಡಾಗ ಸಂತೋಷ ಸೊ ಅದರಲ್ಲಿ ದೆರ್ ಇಸ್ ನೋ ಚೇಂಜಸ್ ಆ್ಯಂಡ್ ಇವತ್ತು ಇಟ್ಸ್ ಅ ವೆರಿ ಬಿಗ್ ಡೇ ನನಗೆ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಒಂದು ಮೈಲ್ ಸ್ಟೋನ್ ಇನ್ನೊಂದು ವಿಶೇಷತೆ ಏನಂದರೆ ನನಗೆ ಚಿರುಗೆ ಕೆಲವು ವಿಷಯಗಳು ಮಾತಾಡೋಕ್ಕಿಂತ ಮುಂಚೆನೇ ಲೈಕ್ ಅರ್ಥ ಆಗ್ಬಿಡೋದು ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಸೊ ನಾನು ಐ ನ್ಯೂ ಎಕ್ಸಾಕ್ಟ್ಲಿ ಈ ಬರ್ತ್ಡೇ ಹೀಗೆ ಮಾಡಿದ್ರೇನೆ ಚಿರುಗೆ ಇಷ್ಟ ಆಗುತ್ತೆ ಅಂತ ಸೊ ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ಇಟ್ ಇಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನೀವು ಇನ್ನೊಂದು ಸ್ವಲ್ಪ ತಿಂದಿದ್ರೆ ಕೇಕ್ ತಿನ್ಬೋದಿತ್ತು ಬಟ್